ಕುಸ್ಕೋಕ್ಲೆ ಅವರಿಗೆ, ಪೂಜರ ನಾಯಕ ಅಣ್ಣ ಕುಸ್ಕೋಕ್ಲೆ ಅವರಿಗೆ, ಹೋರಾಟದ ಒಲಿಯಂ ಕುಸ್ಕೋಕ್ಲೆ ಅವರಿಗೆ, ಸಂವಿಧಾನ ಸಮರ್ಪಣಾ ದಿನದಂದು ರಾಯಚೂರು ಜಿಲ್ಲಾ ಮುಖ್ಯ ನ್ಯಾಯಾಧೀಶರು ಮಾಡಿದಂಥ ಕೃತ್ಯವನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದೇ ರೀತಿ ಏನದ ಅಂತಂದ್ರೆ, ಒಬ್ಬ ನ್ಯಾಯಾಧೀಶ ಆಗಿ ದೇಶದ ಸಂವಿಧಾನ ಬರೆದಂಥ ಮಹಾಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಬಹಿರಂಗವಾಗಿ ತೆರವುಗೊಳಿಸೋದ್ರಿಂದ ಅವಮಾನಗೊಳಿಸಿದ್ದಾರೆ. ಆ ಅವಮಾನಗೊಳಿಸಿದ್ದನ್ನು ಖಂಡಿಸಲಿಕ್ಕೆ ಇಡೀ ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರು. ಅದೇ ರೀತಿ ಏನದ ಅಂತಂದ್ರೆ, ನಾವು ನಮ್ಮ ಪಕ್ಷದಿಂದ ಬಹುಜನ ಸಮಾಜ ಪಕ್ಷ ವತಿಯಿಂದ ದಿನಾಂಕ 28/1/2022 ನಾವು ಕೂಡ ಏನದ ಅಂತಂದ್ರೆ, ಕೋವಿಡ್ ನಿಯಮವನ್ನು ಪಾಲಿಸಿ ಕೇವಲ 15 ಜನರನ್ನ ಸೀಮಿತ ಆಗಿ ತಹಶೀಲ್ದಾರ್ ಹತ್ರ ಹೋಗಿ ಮೆಮೊರಾಂಡಮ್ ಕೊಡ್ಲಕ್ಕೆ ಹೋದೆವು. ಆದರೆ ತಹಶೀಲ್ದಾರ್ ಅವರ ದುರಹಂಕಾರ ಮತ್ತು ಹಂಬುತನದಿಂದ ಅವರು, ನಾವು ಅವ್ರಿಗೆ ಪರಿಪರಿಯಾಗಿ ಏನದಂದ್ರೆ ಕೇಳಿಕೊಂಡ್ರು ಕೂಡ ಅವ್ರು ಬರಲಿಲ್ಲ. ಅಲ್ಲಿ ಮುಂದುವರೆದು ಒಳಗಡೆ ಇರತಕ್ಕಂಥ ಬಹಳಷ್ಟು ನಮಗೂ ಅವರಿಗೆ ವಾದ ವಿವಾದ ಆಯಿತು. ಕೊನೆಗೆ ಒಳಗಡೆ ಇರತಕ್ಕಂಥ ಸಿಬ್ಬಂದಿಗಳು ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಘಟನೆಯನ್ನು ಈಗಾಗಲೇ ನೀವು ನೋಡಿರಿ, ಆ ಘಟನೆಯನ್ನು ಘಟಿಸಿತು. ಅಲ್ಲಿ ತಹಶೀಲ್ದಾರ್ ಅವರು ಸ್ವಾಮಿ ಜಾತಿದವರು ಇದ್ದಾರಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆ ಜಾಗದಲ್ಲಿ ಸ್ವಾಮಿ ಜಾತಿದವರು ಇರ್ಬೋದು ಅಥವಾ ದಲಿತರಿರ್ಬೋದು ಅಥವಾ ಮತ್ತಾರೇ ಜಾತಿದವರು ಇದ್ರು ಕೂಡ ಆ ರೀತಿ ಹೊಂಬತ್ತನ ಮಾಡಿದ್ದೇ ಆದರೆ ಅವರಿಗೂ ಕೂಡ ಇದೇ ಏನದ ಅಂದ್ರೆ ಈ ರೀತಿ ಏನದ ಅಂದ್ರೆ ಘಟನೆಯನ್ನು ಘಟಿಸ್ತಾ ಇತ್ತು. ನಾವು ಯಾವುದೂ ಕೂಡ ಒಂದು ಜಾತಿಗೆ ನೋಡಿ ಉದ್ದೇಶಪೂರ್ವಕವಾಗಿ ಏನದ ಅಂದ್ರೆ ಈ ಮಾಡಿದಲ್ಲ, ಅದು ಅವರು ಮಾಡಿದಂಥ ಹೊಂಬತನದಿಂದ ಇದು ಆಗಲಿಕ್ಕೆ ಕಾರಣೀಭೂತಾಗಿದೆ. ವಿನಾ ಅವರೊಬ್ಬರು ಸ್ವಾಮಿ ಜಾತಿಗೆ ಮಠದ ಸ್ವಾಮಿ ಇದ್ದಾರ ಅಥವಾ ಒಂದು ದೊಡ್ಡ ಜಾತಿದವರು ಇದ್ದಾರ ಅಂತಕ್ಕಂಥದ್ದು ತಿಳ್ಕೊಂಡು ಮಾಡಿದ್ದಲ್ಲ. ಹಾಗಾಗಿ ನಂತರ ಆಗಿದ್ದು ಅದನ್ನೆಲ್ಲನೂ ಕೂಡ ಈ ಜಿಲ್ಲೆಯ ರಾಜಕೀಯ ಕುತಂತ್ರದಿಂದ ನಾವು 18 ದಿನಗಳ ಕಾಲ ಸರ್ವಸದಲ್ಲಿ ಇರಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಅವರು ಹೊರಗಡೆ ಬಂದು ಮೆಮೊರಡಿ ನಾವು ಸಲ್ಲಿಸಿದ್ದು ಸ್ವೀಕಾರ ಮಾಡಿದ್ರು, ಮಾನ್ಯ ರಾಜ್ಯಪಾಲರಿಗೆ ಏನಾದ್ರು ಸ್ವೀಕಾರ ಕಳಿಸ್ಕೊಡ್ತೀನಿ ಅಂತಂದು ಖುದ್ದಾಗಿ ಅವರು ಸಂವಿಧಾನ ಸಮರ್ಪಣಾ ದಿನದಂದು ರಾಯಚೂರು
ಜಿಲ್ಲಾ ಮುಖ್ಯ ನ್ಯಾಯಾಧೀಶರು ಮಾಡಿದಂತ ಕೃತ್ಯವನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದೇ ರೀತಿ ಏನದ ಅಂತಂದ್ರೆ, ಒಬ್ಬ ನ್ಯಾಯಾಧೀಶ ಆಗಿ ದೇಶದ ಸಂವಿಧಾನ ಬರೆದಂತ ಮಹಾಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಬಹಿರಂಗವಾಗಿ ತೆರವುಗೊಳಿಸೋದ್ರಿಂದ ಅವಮಾನಗೊಳಿಸಿದ್ದಾರೆ. ಆ ಅವಮಾನಗೊಳಿಸಿದ್ದನ್ನು ಖಂಡಿಸಲಿಕ್ಕೆ ಇಡೀ ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರು. ಅದೇ ರೀತಿ ಏನದ ಅಂತಂದ್ರೆ, ನಾವು ನಮ್ಮ ಪಕ್ಷದಿಂದ ಬಹುಜನ ಸಮಾಜ ಪಕ್ಷ ವತಿಯಿಂದ ದಿನಾಂಕ 28/1/2022 ನಾವು ಕೂಡ ಏನದ ಅಂತಂದ್ರೆ, ಕೋವಿಡ್ ನಿಯಮವನ್ನು ಪಾಲಿಸಿ ಕೇವಲ 15 ಜನರನ್ನ ಸೀಮಿತ ಆಗಿ ತಹಶೀಲ್ದಾರ್ ಹತ್ರ ಹೋಗಿ ಮೆಮೊರಂಡಮ್ ಕೊಡ್ಲಕ್ಕೆ ಹೋದೆವು. ಆದರೆ ತಹಶೀಲ್ದಾರ್ ಅವರ ದುರಹಂಕಾರ ಮತ್ತು ಹಂಬುತನದಿಂದ ಅವರು, ನಾವು ಅವ್ರಿಗೆ ಪರಿಪರಿಯಾಗಿ ಏನದಂದ್ರೆ ಕೇಳಿಕೊಂಡ್ರು ಕೂಡ ಅವ್ರು ಬರಲಿಲ್ಲ. ಅಲ್ಲಿ ಮುಂದುವರೆದು ಒಳಗಡೆ ಇರತಕ್ಕಂಥ ಬಹಳಷ್ಟು ನಮ್ಗೆ ಅವರಿಗೆ ವಾದ ವಿವಾದ ಆಯಿತು. ಕೊನೆಗೆ ಒಳಗಡೆ ಇರತಕ್ಕಂಥ ಸಿಬ್ಬಂದಿಗಳು ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಘಟನೆಯನ್ನು ಈಗಾಗಲೇ ನೀವು ನೋಡಿರಿ, ಆ ಘಟನೆಯನ್ನು ಘಟಿಸ್ತು. ಅಲ್ಲಿ ತಹಶೀಲ್ದಾರ್ ಅವರು ಸ್ವಾಮಿ ಜಾತಿಗೆ ಸೀಮಿತ, ಸ್ವಾಮಿ ಜಾತಿಗೆ ಜಾತಿದವರು ಇದ್ದಾರಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆ ಜಾಗದಲ್ಲಿ ಸ್ವಾಮಿ ಜಾತಿದವರು ಇರ್ಬೋದು ಅಥವಾ ದಲಿತರಿರ್ಬೋದು ಅಥವಾ ಮತ್ತಾರೇ ಜಾತಿದವರು ಇದ್ರು ಕೂಡ ಆ ರೀತಿ ಹೊಂಬತ್ತನ ಮಾಡಿದ್ದೇ ಆದರೆ ಅವರಿಗೂ ಕೂಡ ಇದೇ ಏನದ ಅಂದ್ರೆ ಈ ರೀತಿ ಏನದ ಘಟನೆಯನ್ನು ಘಟಿಸ್ತಾ ಇತ್ತು. ನಾವು ಯಾವುದೂ ಕೂಡ ಒಂದು ಜಾತಿಗೆ ನೋಡಿ ಉದ್ದೇಶಪೂರ್ವಕವಾಗಿ ಏನದ ಅಂದ್ರೆ ಈ ಮಾಡಿದಲ್ಲ, ಅದು ಅವರು ಮಾಡಿದಂಥ ಹೊಂಬತನದಿಂದ ಇದು ಆಗಲಿಕ್ಕೆ ಕಾರಣೀಭೂತಾಗಿದೆ. ವಿನಾ ಅವರೊಬ್ಬರು ಸ್ವಾಮಿ ಜಾತಿಗೆ ಮಠದ ಸ್ವಾಮಿ ಇದ್ದಾರ ಅಥವಾ ದೊಡ್ಡ ಜಾತಿದವರಿದ್ದಾರ ಅಂತಕ್ಕಂಥದ್ದು ತಿಳ್ಕೊಂಡು ಮಾಡಿದ್ದಲ್ಲ. ಹಾಗಾಗಿ ನಂತರ ಆಗಿದ್ದು ಅದನ್ನೆಲ್ಲನೂ ಕೂಡ ಈ ಜಿಲ್ಲೆಯ ರಾಜಕೀಯ ಕುತಂತ್ರದಿಂದ ನಾವು 18 ದಿನಗಳ ಕಾಲ ಸರ್ವಸದಲ್ಲಿ ಇರಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಅವರು ಹೊರಗಡೆ ಬಂದು ಮೆಮೊರಡಿ ನಾವು ಸಲ್ಲಿಸಿದ್ದು ಸ್ವೀಕಾರ ಮಾಡಿದ್ರು, ಮಾನ್ಯ ರಾಜ್ಯಪಾಲರಿಗೆ ಏನಾದ್ರು ಸ್ವೀಕಾರ ಕಳಿಸ್ಕೊಡ್ತೀನಿ ಅಂತಂದು ಖುದ್ದಾಗಿ ಅವರು ಸಂವಿಧಾನ ಸಮರ್ಪಣಾ ದಿನದಂದು ರಾಯಚೂರು ಜಿಲ್ಲಾ ಮುಖ್ಯ ನ್ಯಾಯಾಧೀಶರು ಮಾಡಿದಂಥ ಕೃತ್ಯವನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದೇ ರೀತಿ ಏನದ ಅಂತಂದ್ರೆ, ಒಬ್ಬ ನ್ಯಾಯಾಧೀಶ ಆಗಿ ದೇಶದ ಸಂವಿಧಾನ ಬರೆದಂಥ ಮಹಾಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಬಹಿರಂಗವಾಗಿ ತೆರವುಗೊಳಿಸೋದ್ರಿಂದ ಅವಮಾನಗೊಳಿಸಿದ್ದಾರೆ. ಆ ಅವಮಾನಗೊಳಿಸಿದ್ದನ್ನು ಖಂಡಿಸಲಿಕ್ಕೆ ಇಡೀ ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರು. ಅದೇ ರೀತಿ ಏನದ ಅಂತಂದ್ರೆ, ನಾವು ನಮ್ಮ ಪಕ್ಷದಿಂದ ಬಹುಜನ ಸಮಾಜ ಪಕ್ಷ ವತಿಯಿಂದ ದಿನಾಂಕ 28/1/2022 ನಾವು ಕೂಡ ಏನದ ಅಂತಂದ್ರೆ, ಕೋವಿಡ್ ನಿಯಮವನ್ನು ಪಾಲಿಸಿ ಕೇವಲ 15 ಜನರನ್ನ ಸೀಮಿತ ಆಗಿ ತಹಶೀಲ್ದಾರ್ ಹತ್ರ ಹೋಗಿ ಮೆಮೊರಂಡಮ್ ಕೊಡ್ಲಕ್ಕೆ ಹೋದೆವು. ಆದರೆ ತಹಶೀಲ್ದಾರ್ ಅವರ ದುರಹಂಕಾರ ಮತ್ತು ಹಂಬುತನದಿಂದ ಅವರು, ನಾವು ಅವ್ರಿಗೆ ಪರಿಪರಿಯಾಗಿ ಏನದಂದ್ರೆ ಕೇಳಿಕೊಂಡ್ರು ಕೂಡ ಅವ್ರು ಬರಲಿಲ್ಲ. ಅಲ್ಲಿ ಮುಂದುವರೆದು ಒಳಗಡೆ ಇರತಕ್ಕಂಥ ಬಹಳಷ್ಟು ನಮ್ಗೆ ಅವರಿಗೆ ವಾದ ವಿವಾದ ಆಯಿತು. ಕೊನೆಗೆ ಒಳಗಡೆ ಇರತಕ್ಕಂಥ ಸಿಬ್ಬಂದಿಗಳು ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಘಟನೆಯನ್ನು ಈಗಾಗಲೇ ನೀವು ನೋಡಿರಿ, ಆ ಘಟನೆಯನ್ನು ಘಟಿಸ್ತು. ಅಲ್ಲಿ ತಹಶೀಲ್ದಾರ್ ಅವರು ಸ್ವಾಮಿ ಜಾತಿಗೆ ಸೀಮಿತ, ಸ್ವಾಮಿ ಜಾತಿಗೆ ಜಾತಿದವರು ಇದ್ದಾರಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆ ಜಾಗದಲ್ಲಿ ಸ್ವಾಮಿ ಜಾತಿದವರು ಇರ್ಬೋದು ಅಥವಾ ದಲಿತರಿರ್ಬೋದು ಅಥವಾ ಮತ್ತಾರೇ ಜಾತಿದವರು ಇದ್ರು ಕೂಡ ಆ ರೀತಿ ಹೊಂಬತ್ತನ ಮಾಡಿದ್ದೇ ಆದರೆ ಅವರಿಗೂ ಕೂಡ ಇದೇ ಏನದ ಅಂದ್ರೆ ಈ ರೀತಿ ಏನದ ಘಟನೆಯನ್ನು ಘಟಿಸ್ತಾ ಇತ್ತು. ನಾವು ಯಾವುದೂ ಕೂಡ ಒಂದು ಜಾತಿಗೆ ನೋಡಿ ಉದ್ದೇಶಪೂರ್ವಕವಾಗಿ ಏನದ ಅಂದ್ರೆ ಈ ಮಾಡಿದಲ್ಲ, ಅದು ಅವರು ಮಾಡಿದಂಥ ಹೊಂಬತನದಿಂದ ಇದು ಆಗಲಿಕ್ಕೆ ಕಾರಣೀಭೂತಾಗಿದೆ.
ವಿನ ಅವರೊಬ್ಬರು ಸ್ವಾಮಿ ಜಾತಿಗೆ ಮಠದ ಸ್ವಾಮಿ ಇದ್ದಾರ ಅಥವಾ ಒಂದು ದೊಡ್ಡ ಜಾತಿದವರು ಇದ್ದಾರ ಅಂತಕ್ಕಂಥದ್ದು ತಿಳ್ಕೊಂಡು ಮಾಡಿದ್ದಲ್ಲ. ಹಾಗಾಗಿ ನಂತರ ಆಗಿದ್ದು ಅದನ್ನೆಲ್ಲನೂ ಕೂಡ ಈ ಜಿಲ್ಲೆಯ ರಾಜಕೀಯ ಕುತಂತ್ರದಿಂದ ನಾವು 18 ದಿನಗಳ ಕಾಲ ಸರ್ವದಲ್ಲಿ ಇರಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಅವರು ಹೊರಗಡೆ ಬಂದು ಮೆಮೊರಡಿ ಸಲ್ಲಿಸಲು ನಾವು ಸಲ್ಲಿಸಿದ್ದು ಸ್ವೀಕಾರ ಮಾಡಿದ್ರು. ಮಾನ್ಯ ರಾಜ್ಯಪಾಲರಿಗೆ ಏನಾದರೂ ಸ್ವೀಕಾರ ಕಳಿಸ್ಕೊಡ್ತೀನಿ ಅಂತಂದು ಖುದ್ದಾಗಿ